ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ನಾನು ನಿಮ್ಮ ಅರ್ಚನಾ ಕೋರಿ. ನೋಡಿ, ನಮ್ಮ ಅಮ್ಮನ ಮನೇಲಿ ಒಂದಿನ ನಾನು ಯಾವ ರೀತಿ ಇದ್ದೆ, ನಮ್ಮ ಮಗ ಯಾವ ರೀತಿ ಇದ್ದ ಅಂತ ನಾನು ಇವತ್ತು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಮಾರ್ನಿಂಗ್ ಇವಾಗ 6 ಗಂಟೆನೂ ಆಗಿದೆ, ವಿರಾಜ್ ಆಗಲೇ ಎದ್ದು ಕುಟ್ಕೊಂಡ್ಬಿಟ್ಟಿದ್ದಾನೆ. ಅವನ ಜೊತೆಗೆ ನಾನು ಕೂಡ ಹೇಳಬೇಕಂತೆ, ಅವನೊಬ್ಬನೇ ಎದ್ದು ಆಟ ಆಡೋದಿಲ್ಲ, ನಾನು ಅವನ ಜೊತೆ ಎದ್ದು ಕೂತ್ಕೊಳ್ಳೇಬೇಕು. ನಮ್ಮಮ್ಮ ಮತ್ತು ನಮ್ಮ ಪಪ್ಪ ಅವರು ಇವನ್ನ ಎತ್ಕೊಳ್ಳೋಕತ್ರು ಕೂಡ ಬೇಡ, ನಾ ಅಮ್ಮನ ಕಡೆನೇ ಹೋಗೋದು ಅಂತ ನನ್ನ ಹತ್ರನೇ ಕೂತ್ಕೊಂಡ್ಬಿಟ್ಟಿದ್ದ. ನಂತರ ನಾನು ಎದ್ದೆ, ನಂತರ ಅವನೊಬ್ಬನೇ ಆಟ ಆಡ್ತಾ ಇದ್ದ ಗೊಂಬೆ ತೊಗೊಂಡು. ಅಮ್ಮನಿಗೊಂದು ಕೆಲಸ ಮಾಡಲಿಕ್ಕೆ ಬಿಡ್ತಾ ಇರಲಿಲ್ಲ. ಅಲ್ಲೊಂದು ನಮ್ಮ ಅಮ್ಮನ ಮನೇಲಿ ಪುಟ್ಟಾಗಿರೋ ಒಂದು ಬೆಕ್ಕಿತ್ತು, ಅದ್ರ ಜೊತೆಗೆ ಆಟ ಆಡ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದ. ಅದು ಪಾಪ ಬೆಕ್ಕು ನಮ್ಮ ವಿರಾಜಿಗೆ ಹಂಚ್ತಾ ಇತ್ತು. ಆ ರೀತಿಯಲ್ಲಿ ಆ ಬೆಕ್ಕನ್ನ ಅವನು ಕಾಡ್ತಾ ಇದ್ದ. ನೋಡಿ, ಅದು ಅವನು ಬಿಟ್ಟು ಆ ಕಡೆ ಹೋದರೂ ಕೂಡ ಆ ಬೆಕ್ಕನ್ನ ಬಿಡ್ತಾನೇ ಇರಲಿಲ್ಲ ಅವನು. ನೋಡಿ ಯಾವ ರೀತಿ ಮಾಡ್ತಾ ಇದ್ದಾನೆ ಪಾಪ. ಅದಕ್ಕೆ ವಿರಾಜ್ನ ಕಾಟ ಬೇಡ ಅಂತ ಪಾಪದು ಹೊರಗಡೆ ಹೋಗಿ ಕೂತ್ಕೊಳ್ತಾ ಇತ್ತು. ಆ ಹೊರಗಡೆ ಕೂತ್ಕೊಂಡಿರೋ ಬೆಕ್ಕನ್ನ ನೋಡಿದ ತಕ್ಷಣ ಅಲ್ಲೇ ಹೋಗೋಣ ಬಾ ಅಂತ ನನ್ನ ಕರ್ಕೊಂಡು ಹೋಗೋಣ. ಅವನು ಎಲ್ಲ ಪಾತ್ರೆ ಎಲ್ಲ ತೆಗೆದುಬಿಟ್ಟು ಆಟ ಆಡ್ಲಿಕ್ಕೆ ಇಟ್ಕೊಂಡಿದ್ದಾನೆ. ನೋಡಿ, ನಂತರ ನಾನು ಸ್ವಲ್ಪ ಹೇರ್ಗೆ ಮೆಹಂದಿ ಹಾಕೋಬೇಕಂತ ಇದ್ದೆ, ಅದಕ್ಕೆ ನಮ್ಮಮ್ಮ ಕಳಿಸಿ ಇಡ್ತಾ ಇದ್ದರು. ನಾನು ಶಾ ಮೆಹಂದಿ ಹಚ್ಕೊಳ್ಳೋದು, ಈ ಪೌಡರ್ನ ಚೆನ್ನಾಗಿ ಕುದಿಸಿಬಿಟ್ಟು ಆ ನೀರಲ್ಲಿ ಮೆಹಂದಿನ ಕಲಸಿ ಇಡ್ತಾ ಇದ್ದಾರೆ ನಮ್ಮಮ್ಮ. ಈ ಪೌಡರಲ್ಲಿ ಕಲಸೋದ್ರಿಂದ ಕಲರ್ ಚೆನ್ನಾಗಿ ಬರುತ್ತೆ ಬ್ಲ್ಯಾಕ್ ಆಗಿ. ಅದಕ್ಕೋಸ್ಕರ ಟೀ ಪೌಡರ್ ನೀರಲ್ಲಿ ಮೆಹಂದಿನ ಒಂದು 1/2 ಗಂಟೆಯಲ್ಲಿ ಕಲಸಿ ಇಡ್ತಾ ಇದ್ದಾರೆ. ಅದು ಸ್ವಲ್ಪ ನೆನಿಬೇಕಂತ ಬೇಗನೆ ಕಲಸಿಟ್ಟರು. ಎಲ್ಲ ಮಿಕ್ಸ್ ಮಾಡಿ ಅದು ನೆನೆಯೋ ಹತ್ರಲ್ಲಿ ಇನ್ನೂ ಬೇರೆ ಕೆಲಸ ಮಾಡಬೇಕಂತ ಹೊರಟಿದ್ದೆ. ವಿರಾಜ್ ಕೆಲಸ ಮಾಡಲಿಕ್ಕಂತ ಬಿಡೋದೇ ಇಲ್ಲ, ಅದಕ್ಕೆ ನಮ್ಮ ಪಪ್ಪ ನಮಗೆ ಕಬ್ ತಂದುಕೊಟ್ಟಿದ್ದ. ವಿರಾಜ್ ಮತ್ತು ನಾನು ಕಬ್ ತಿಂತಾ ಇದ್ವಿ. ತಿನ್ನ ಕುಂಡ್ಲಪ್ಪ. ತೆಗ್ದಲ್ಲ ನಿನ್ನೆ ಅಜ್ಜ ಅಜ್ಜ ತಗೋಬಂದ್ ಮಾರ್ನಿಂಗ್ 1-8 ಅಥವಾ 9 ಗಂಟೆ ಆಗಿತ್ತು.
ಅವಾಗ ಎದ್ದು ನೋಡಿ ಏನು ಕೆಲಸ ಇಲ್ಲ, ಬರೀ ನಾವು ಮುಖ ಅಷ್ಟು ತೊಳೆದಿದ್ದೀವಿ ವಿರಾಜ್, ನಾನು ಕಪ್ತಿಂತ ಕೂತ್ಕೊಂಡಿದ್ದೀವಿ. ಅಮ್ಮನ ಮನೇಲಿ ಯಾರು ಹೇಳೋರು ಇಲ್ಲ, ಕೇಳೋರು ಇಲ್ಲ, ಯಾವಾಗ ಬೇಕಾದರೂ ಹೇಳೋದು, ಯಾವಾಗ ಬೇಕಾದರೂ ಮಲಗೋದು. ಏನ್ ಮಾಡೋದನ್ನ ಹೊಲಕ್ಕೆ ಹಾಕೋದೈತಿ ಬುಟ್ಟೆ ಕದಿ ಮತ್ತ ಈ ವಜನ್ ಐತೆ ಚೀಲದ ಅಥವಾ ಒಂದ್ ಯಾರು ಬಿಟ್ಟು ಹೋದ್ ಹೋಗುತ್ತೆ ಅಂದ್ರೆ ಬಿಟ್ಟು ಹೋದ್ ಹೋಗಿ ಬರ್ತಾನಂತ ಚೀಲ ಹೋದ ₹100 ಚೀಲ ತುಂಬ್ಕೊಂಬಂದು ನಾವ ಹೋಗಿ ತುಂಬ್ಕೊಂಬರೋದ. ನಾವು ನಾನು 10 ಅಡಿ ಸಂಬಾರ ಐತಿ 130 ತಾನೇ. ಈ ಗೊಬ್ಬರ ಇದು ಕೋಳಿ ಫಾರ್ಮ್ ಇರುತ್ತಲ್ಲ ಅಲ್ಲಿ ನಾವೇ ಹೋಗಿ ತುಂಬ್ಕೊಂಡು ಬರಬೇಕಿತ್ತು. ಕಬ್ಬಿಗೆ ಹಾಕೋದ ಕಾರಣಕ್ಕೆ ತುಂಬ್ಕೊಂಡು ಬಂದಿದ್ರು ಪಪ್ಪ. ನಂತರ ವಿರಾಜ್ನ ಅವರ ಮಾಮ ಇಟ್ಕೊಂಡಿದ್ದ, ಹೆಸರು ಚೈತನ್ ಅಂತ. ವಿರಾಜಿನ ಮಾಮ ಚೇತನ್ ಚೇತನ್ ಮುಖ ಮುಚ್ಕೊಳ್ತಾ ಇದ್ದೆ. ಕಾಲೇಜಿಗೆ ಹೋಗೋದಿನ ಲೇಟ್ ಇರೋ ಕಾರಣಕ್ಕೆ ವಿರಾಜ್ನ ಎತ್ಕೊಂಡು ತಿರ್ತಾ ಇದ್ದ ಮಾಮ. ಕೇಳು ಅಜ್ಜನ ಅಜ್ಜ 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 ಹೇಳ್ದನು ಅಜ್ಜ 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 ಪಾಪ 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 ಅಜ್ಜ ಅನ್ನು ಅಜ್ಜ ಇವರು ನಮ್ಮ ಜೋಜು ಮಾಡಂತ ಅಂತ ಆಗಬೇಕು ಅವರು. ನಂತರ ನಾನು ಊಟ ಮಾಡ್ತಾ ಇದ್ದೆ. ನಮ್ಮಮ್ಮ ಅಡುಗೆ ಮಾಡಿದ್ರು ರೋಟಿ ಮತ್ತು 2 ಥರ ಪಲ್ಯ ಮೊಸರು. ಡೈಲಿ ನಾನೇ ಮಾಡ್ಕೋದು ನಾನೇ ತಿನ್ನೋದು ಆಗಿತ್ತು. ಇವತ್ತು ನೋಡಿ ನಮ್ಮಮ್ಮ ಮಾಡಿಕೊಟ್ಟಿದ್ದಾರೆ ನನಗೆ ಎಲ್ಲ ಅಡುಗೆ. ಆರಾಮಾಗಿ ಉದ್ಕೊಂಡು ಊಟ ಮಾಡ್ತಾ ಇದ್ದೆ. ಊಟ ಎಲ್ಲ ಆದ ನಂತರ ಮೆಹಂದಿ ಎಲ್ಲ ನೆಂದಿತ್ತು. ನಂತರ ಮೆಹಂದಿ ಹಚ್ಕೋಬೇಕಂತ ಮೆಹಂದಿ ತೊಗೊಂಡು ಹಚ್ಕೊಳ್ತಾ ಇದ್ದೆ. ಇಷ್ಟು ಮೆಹಂದಿ ನನ್ನ ಹೇರ್ಗೆ ಸಾಕಾಗಲೇ ಇಲ್ಲ. ನಂತರ ನಮ್ಮಮ್ಮ ಬಂದು ನನಗೆ ಹೆಲ್ಪ್ ಮಾಡಿದರು ಮೆಹಂದಿ ಹಚ್ಕೊಳ್ಳಿಕ್ಕೆ. Thank you.
ಮುಗಿಸ್ಕೊಂಡು ಆಯಿತು. ನಂತರ ವಿರಾಜ್ಗೆ ನಮ್ಮ ಅಮ್ಮನೆ ಅಲ್ಲಿ ಕೂಡ್ಲಕ್ಕೆ ಹಾಗ ಎಲ್ಲ ಮುಗಿಸಿರೋದು ಕಪ್ಪಗೊಂದು ಉಮ್ಮ ಕುಡ್ಲಪ್ಪ ಉಮ್ಮ ಕೊಡ ಪಾಪ ಚಂದ ಇದ್ದ. ಗಾಜನ ಎಲ್ಲ ರೆಡಿ ಮಾಡಿದ ನಂತರ ನಾನು ಮೆಹಂದಿ ಎಲ್ಲ ತೊಳ್ಕೊಂಡು ಕ್ಲೀನಾಗಿ ಇವಾಗ ಟೈಮಿಂಗ್ ಏನು 12 ಗಂಟೆ ಏನೂ ಆಗಿದೆ, ಅವಾಗ ನಾವು ಸ್ನಾನ ಮಾಡಿದ್ವಿ. ಹಸ್ಬೆಂಡ್ ಹೋಮಲ್ಲಿ 7 ಗಂಟೆಗೆಲ್ಲ ಸ್ನಾನ ಮುಗಿಸಿ ದೇವ್ರ ಪೂಜೆ ಎಲ್ಲ ಮುಗಿಸಿ 8 ಗಂಟೆಗೆಲ್ಲ ನೋಡಿ ಕಂಪ್ಲೀಟ್ 12 ಗಂಟೆ ಆದರೂ ಈ ಸ್ನಾನ ಮಾಡ್ತಾ ಇದ್ದೀನಿ. ಆದ ನಂತರ ಸ್ವಲ್ಪ ಬ್ಯಾಂಕಿಗೆ ಕೆಲಸ ಇತ್ತು, ನಾನು ಮತ್ತು ಅನ್ನ ಹೋಗ್ತಾ ಇದ್ವಿ ರೆಡಿಯಾಗಿ. ಇಲ್ಲೇ ಊರಲ್ಲಿ ಬ್ಯಾಂಕ್ ಇರೋ ಕಾರಣಕ್ಕೆ ನಮ್ಮಣ್ಣ ಮತ್ತು ನಾನು ಅವನು ಬೈಕ್ ತೆಗಿಲಿಕ್ಕಂತ ಹೊರಗಡೆ ಹೋಗಿದ್ದ. ಸ್ವಲ್ಪ ನನ್ನ ATM ಎಕ್ಸ್ಪೈರ್ ಆಗಿರೋ ಕಾರಣಕ್ಕೆ ಬ್ಯಾಂಕಿಗೆ ಹೋಗಿ ಸ್ವಲ್ಪ ಕೇಳ್ಕೊಂಡು ಬರೋದಿತ್ತು. ನಮ್ಮ ಅಣ್ಣನ ನೈಟ್ ಶಿಫ್ಟ್ ಇರೋದ ಕಾರಣಕ್ಕೆ ಅವನು ನನ್ನ ಜೊತೆ ಇವಾಗ ಮಾರ್ನಿಂಗ್ ಬಂದಿದ್ದ. ನಂತರ ಬ್ಯಾಂಕಿಗೆ ಹೋಗಿಬಿಟ್ಟು ಅಲ್ಲಿ ಕೇಳಿಕೊಂಡು ಸ್ವಲ್ಪ ರಶ್ ಇತ್ತು, ಜನ ಇದ್ದರು. ನಂತರ ಮನೆಗೆ ಬಂದ್ವಿ. ನಂತರ ಈವ್ನಿಂಗ್ 4 o'clock ನಮ್ಮನ್ನ ತಂದು ಕೊಟ್ಟಿದ್ದ ನಮಗೆ ವಿರಾಜ್ ಮತ್ತು ನಾನು ಕೂತಾ ಇದ್ವಿ. ಮತ್ತೆ ನೈಟ್ಗೆ ನಮ್ಮಮ್ಮ ನೋಡಿ ಪಲಾವ್ ಮತ್ತು ರಾಯ್ತ ಮಾಡಿದ್ರು. ಪಲಾವ್ ಹಾಗೂ ರಾಯ್ತನ ತಿಂತಾ ಇದ್ವಿ. ವೆಜಿಟೇಬಲ್ ಎಲ್ಲ ಹಾಕಿ ಪಲಾವ್ ಮಾಡಿದ್ರು, ಚೆನ್ನಾಗಾಗಿತ್ತು. ಮಾರನೇ ದಿನ ಈವ್ನಿಂಗ್ ಮತ್ತೆ ನಾವು ವಾಪಸ್ ಹಸ್ಬೆಂಡ್ ಮನೆಗೆ ಬರ್ತಾ ಇದ್ವಿ. ವಿರಾಜ್ ಕೂಡ ರೆಡಿ ಆಗಿದ್ದಾನೆ. ನಮ್ಮ ಪಪ್ಪ ತಗೊಂಡು ಹೊರಗಡೆ ಹೋದರು ನಮಗೆ ರೆಡಿ ಆಗಲಿಕ್ಕೆ ಬಿಟ್ಟು. ನಂತರ ನಮ್ಮ ಅಜ್ಜಿಯವರು ಹಸ್ಬೆಂಡ್ ಮನೆಗೆ ಹೋಗೋಕ್ಕಿಂತ ಮುಂಚೆ ಅರಿಶಿನ ಕುಂಕುಮ ಎಲ್ಲ ಕೊಟ್ಟು ಕಳಿಸ್ತಾರೆ. ಅದೇ ಪದ್ಧತಿನ ಇಲ್ಲೂ ಕೂಡ ಮಾಡ್ತಾ ಇದ್ದಾರೆ. ವಿರಾಜ್ನ ಕಳಿಸೋಕೆ ಯಾರಿಗೂ ಕೂಡ ಮನಸ್ಸಿರಲಿಲ್ಲ. ಇನ್ನೂ 2 ದಿನ ಇರು, ಇನ್ನೂ 2 ದಿನ ಇರು ಅಂತ ಎಲ್ಲರೂ ಹೇಳ್ತಾ ಇದ್ರು, ಅಜ್ಜಿ ಹಾಗೂ ನಮ್ಮಮ್ಮ ಅನ್ನ. ಬರ್ತ್ಡೇ ಇರೋ ಕಾರಣಕ್ಕೆ 1 ದಿನ ಹೋಗಿ ಬಂದ್ವಿ ನಾನು ಮತ್ತು ವಿರಾಜು. ಅಜ್ಜ ಅಜ್ಜ ಬರ ತಗೋ ಅಜ್ಜ ಅಜ್ಜ ನಮ್ಮನ್ನ ಕೂಡ ಏನು ಕೆಲಸ ಐತಂತ ಬೆಂಗಳೂರಿಗೆ 1 ದಿನ ಹೋಗಿ ಬರ್ತಾ ಇದ್ದ. ಎಲ್ಲರೂ ಒಟ್ಟಿಗೆ ಹೋಗಿದ್ವಿ. ನಮ್ಮ ತಾಟ ಮಾಡು ಎಲ್ಲರೂ ನೋಡಿ
ತಡ ಬರ ತಡ ತಡ ಬಸ್ಗೆ ಕುಂತ್ಬಿಟ್ಟು ನಾವು ನಮ್ಮ ಊರಿಗೆ ಬಂದ್ವಿ ನೋಡಿ. ಫೈನಲಿ ಆಗಿ ನಮ್ಮ ಹಸ್ಬೆಂಡ್ ಮನೆಗೆ ಬಂದ್ವಿ. ವಿರಾಜ್ ಅಂತ ಅವ್ರ ಅಜ್ಜನ ಬಿಡ್ತಾನೆ ಇರಲಿಲ್ಲ.